ವೃಷಭ ರಾಶಿ, ವೃಷಭ ರಾಶಿಯವರಿಗೆ ಇವಾಗ ಗುರು ದೃಷ್ಟಿ ಇದೆ, ತುಂಬ ಚೆನ್ನಾಗಿದೆ. ಆದರೂ ಕೂಡ ಈ ವಾರದಲ್ಲಿ ಸ್ವಲ್ಪ ತಟಸ್ಥಪ್ಪಲ ಅಂತಾರೆ. ಮೂರು ಗ್ರಹಗಳು ಶುಭ ಸ್ಥಾನದಲ್ಲಿದ್ದರೆ ದಶಮದಲ್ಲಿ ಬಿದ್ದ ಇದ್ದಾರೆ, ನಿಮ್ಮದೇ ಆದ ಒಂದು ಟ್ಯಾಲೆಂಟು, ಒಂದು ಪ್ರತಿಭೆ ನೋಡ್ಸೋಕ್ಕೆ ಒಂದು ಒಳ್ಳೆಯ ಸಮಯ ಅಂತ ಕೂಡ ಹೇಳುತ್ತೆ ನೋಡಿ. ಬುಧ ಗ್ರಹ ನಮಗೆ ಹೋದ ವಾರ ತಾನೆ ನಮಗೆ ಕುಂಭ ಇದು ಮಕರ ರಾಶಿಯಿಂದ ಕುಂಭರಾಶಿಯಲ್ಲಿದ್ದಾರೆ, ದಶಮದಲ್ಲಿ ಬುಧ ಇದ್ದರೆ ನೋಡಿ ನಿಮಗೆ ಕೆಲಸದಲ್ಲಿ ಒಂದು ಯೋಗ ಆಗುವಂಥದ್ದು, ಹೊಸದಾಗಿ ಒಂದು ಕೆಲಸ ಸಿಗುವಂಥದ್ದು, ಇಂಜಿನಿಯರು ಪ್ಲಾನಿಂಗಲ್ಲಿ ಒಂದು ಪೇಪರ್ ವರ್ಕ್ಗೆ ವರ್ಕ್ಗೆ ಸಂಬಂಧಪಟ್ಟ ಹಾಗೆ, ಒಂದು ಡಾಕ್ಯುಮೆಂಟ್ರಿ ಏನೋ ಒಂದು ಒಂದು ಸ್ಥಾನ ಪಡ್ಕೊಳ್ಳುವಂಥದ್ದು, ಅಥವಾ ಇನ್ನೊಂದು ಡಾಕ್ಯುಮೆಂಟ್ ವಿಚಾರಗಳಲ್ಲಿ ನಿಮ್ಗೆ ಅನುಕೂಲ ಆಗುವಂಥದ್ದು. ಸೊ ತುಂಬ ಒಂದು ಹೆಚ್ಚಿನ ಶುಭ ಫಲಗಳು ನಿಮ್ಗೆ ಅನುಭವಿಸ್ಬೋದು ಅಂತ ಹೇಳುತ್ತೆ. ಮುಖ್ಯವಾಗಿ ಏನಂದರೆ ಕೆಲಸದಲ್ಲಿ ಯಾವುದೊಂದು ಕೆಲಸ ಆಗಿ ನೀವು ಅಂದುಕೊಂಡಂತೆ ಕೆಲಸ ಸಿಗುವಂಥದ್ದು, ಅದರಲ್ಲಿ ನಿಮಗೆ ಒಂದು ಸ್ವಲ್ಪ ಅಭಿವೃದ್ಧಿ ಆಗುವಂಥದ್ದು, ಆರ್ಥಿಕತೆಯಲ್ಲಿ ನೀವು ತುಂಬ ಒಂದು ಹೆಚ್ಚಿನ ಒಂದು ಶುಭ ಫಲಗಳನ್ನು ನೀವು ಕಾಣ್ಬೋದು. ಗ್ರಾಮಸ್ಥಾನದಲ್ಲಿ ಇರುವಂಥದ್ದು ಶನಿ ಹಾಗೂ ಪಿತೃದೋಷ ಅಂದರೆ ಪಿತೃವಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಸ್ವಲ್ಪ ಗೊಂದಲಗಳು, ಅವ್ರು ಆಡೋ ಮಾತುಗಳು ಮನಸ್ಸಿಗೆ ನೋವು ಮಾಡುವಂಥದ್ದು ಕಾರಣಗಳಿರುತ್ತೆ. ಸೊ ಅದರಿಂದ ಭಯಪಡೋಂಥ ಅವಶ್ಯಕತೆ ಇಲ್ಲ. ಮುಖ್ಯವಾಗಿ ಏನಂದರೆ ಲಗ್ನದಲ್ಲಿ ಇರುವಂಥ ರಾಹು ಪ್ರತಿಶಾಂತಿ ಮಾಡಿ ಅಂದರೆ ಸಪ್ತಮದಲ್ಲಿ ಕೇತಿದ್ದಾನೆ, ಮಾಡುವಂಥ ವ್ಯವಹಾರಗಳಲ್ಲಿ ಏನಾದರೂ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗುವಂಥದ್ದು, ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡಿ ಬಂಡವಾಳಗಳು ಹಾಕಿ ಅದರಲ್ಲಿ ಏನಾದರೂ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗುವಂಥ ಸಾಧ್ಯತೆ ಹೆಚ್ಚಾಗಿದೆ. ಮುಖ್ಯವಾಗಿ ರಾಹು ಪ್ರತಿಶಾಂತಿ ಮಾಡಿ ಹಾಗೂ ದಶಮದಲ್ಲಿರುವಂಥ ನವಮದಲ್ಲಿರುವಂಥ ಶನಿ ಒಂದು ಶಾಂತಿ ಮಾಡೋದ್ರಿಂದ ಒಂದು ಹೆಚ್ಚಿನ ಶುಭ ಪಡೆಯಬಹುದು. ವೃಷಭ ರಾಶಿ